ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಇನ್ನು ಗಣೇಶೋತ್ಸವ ಆಚರಣೆ ಬಗ್ಗೆ ಜನರ ಬೇಡಿಕೆ ಇದೆ, ಜನರ ಬೇಡಿಕೆ ಸರಿಯಾಗೇ ಇದೆ, ಆದರೆ ಜನರ ಆರೋಗ್ಯ ಕಾಪಾಡುವುದು ಸರ್ಕಾರದ ಆದ್ಯ ಕರ್ತವ್ಯ. ಕೇಂದ್ರ ಸರ್ಕಾರದ ಸೂಚನೆ ಅವಕಾಶ ನೋಡಬೇಕು ಅಂತ ಇಂಧನ ಮತ್ತು ಕನ್ನಡ ಸಂಸ್ಕೃತಿ ಸಚಿವ ಸುನಿಲ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತ ತೀರ್ಮಾನದಿಂದ ನಡೀಬೇಕು ಅನ್ನುವಂಥದ್ದು ಎಲ್ಲರದು ಕೂಡ ಮನವಿ ಇದ್ದೇ ಇದೆ. ಸರಿ ಇದೆ ಇದು. ಹಾಗಂತೇಳಿ ಆರೋಗ್ಯ ಸರ್ಕಾರದ ಆರೋಗ್ಯ ಕಾಪಾಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ತಜ್ಞರು ಹೇಳಿರುವಂಥ ನಿಯಮಾವಳಿಗಳನ್ನು ಅನುಸರಿಸಿಕೊಂಡು ಈ ಆಚರಣೆಯನ್ನು ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಅಭಿಲಾಷೆ. ಇದನ್ನು ಅರ್ಥ ಮಾಡಿಕೊಂಡು ಜನ ಅದಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ವಿನಂತಿಸ್ತೇನೆ. ತೀರ್ಮಾನದಿಂದ ನಡೀಬೇಕು ಅನ್ನುವಂಥದ್ದು ಎಲ್ಲರದು ಕೂಡ ಮನವಿ ಇದ್ದೇ ಇದೆ. ಸರಿ ಇದೆ ಇದು. ಹಾಗಂತೇಳಿ ಆರೋಗ್ಯ ಸರ್ಕಾರದ ಆರೋಗ್ಯ ಕಾಪಾಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ತಜ್ಞರು ಹೇಳಿರುವಂಥ ನಿಯಮಾವಳಿಗಳನ್ನು ಅನುಸರಿಸಿಕೊಂಡು ಈ ಆಚರಣೆಯನ್ನು ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಅಭಿಲಾಷೆ. ಇದನ್ನು ಅರ್ಥ ಮಾಡಿಕೊಂಡು ಜನ ಅದಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ವಿನಂತಿ. ಇನ್ನು ರಾಜ್ಯದಲ್ಲಿ ಪ್ರಾಥಮಿಕ ಶಾಲೆ ಆರಂಭದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್, 6ರಿಂದ 8ನೇ ತರಗತಿ ಶಾಲೆ ಆರಂಭವಾಗಬೇಕು, ಈವರೆಗೂ ಶಾಲೆ ಆರಂಭದಿಂದ ಯಾವುದೇ ನೆಗೆಟಿವ್ ಬಂದಿಲ್ಲ, ಹೀಗಾಗಿ ಸಂಜೆ ಸಿಎಂ ನೇತೃತ್ವದಲ್ಲಿ ಸಭೆ ನಡೆಸಿ ಅಂತಿಮ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮ ಈಗ ಸರ್ಕಾರಕ್ಕೆ ಯಾವುದೇ ಚಟುವಟಿಕೆಗಳನ್ನು ನಿರ್ಬಂಧ ಮಾಡೋದ್ರಲ್ಲಿ ನಮಗೇನು ಸಂತೋಷ ತರೋದಿಲ್ಲ. ಯಾವುದೇ ಒಂದು ಚಟುವಟಿಕೆ ನಡಿಬೇಕು, ಧಾರ್ಮಿಕ ಕಾರ್ಯಕ್ರಮಗಳು ನಡಿಬೇಕು, ಧಾರ್ಮಿಕ ಸಾಮರಸ್ಯ ಈ ದೇಶದಲ್ಲಿ ರಾಜ್ಯದಲ್ಲಿ ಇರಬೇಕು. ಅದೇ ನಮ್ಮ ಬ್ಯೂಟಿ ಆಫ್ ಡೆಮೋಕ್ರೆಸಿ ಆಫ್ ದಿಸ್ ಕಂಟ್ರಿ. ಬಟ್ ಸಿಚುವೇಶನ್ ಈಸ್ ಬ್ಯಾಡ್. ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಸರ್ಕಾರಗಳು ತೀರ್ಮಾನ ತೆಗೆದುಕೊಳ್ಳುತ್ತವೆ. ಎಲ್ಲರ ಚಿಂತನೆ ಇವತ್ತು ಎಲ್ಲರ ಒಂದು ಹಿತವನ್ನು ಕಾಯುವಂಥದ್ದು ಸರ್ಕಾರದ ಕೆಲಸ. ಆ ಒಂದು ನೆಲೆಗಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈಗ ನಮ್ಮನ್ನು ಒಳಪಟ್ಟು ನಾವು ಏನು ಮಾರ್ಗಸೂಚಿಯನ್ನು ಪ್ರಕಟಿಸ್ತೀವಿ ಆ ಮಾರ್ಗಸೂಚಿಗೆ ನಾವೆಲ್ಲ ಕೂಡ ಬೆಲೆ ಕೊಡಬೇಕಾಗ್ತದೆ. ಹಾಗಾಗಿ ಇದು ಎಲ್ರಿಗೂ ಅನ್ವಯ ಆಗ್ತದೆ, ನಾನೇನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಒಬ್ಬ ಆರೋಗ್ಯ ಸಚಿವನಾಗಿ ಇಷ್ಟನ್ನೇ ಹೇಳ್ತೀನಿ, ನಾನು ಆರೋಗ್ಯ ಸಚಿವನಾಗಿ ಬರೆದಿದ್ದೀನಿ, ಸರ್ಕಾರ ಪತ್ರ ಬರೆದಿದೆ, ನಮ್ಮ ಚೀಫ್ ಸೆಕ್ರೆಟರಿ ಪತ್ರ ಬರೆದಿದ್ದಾರೆ. ಒಂದ್ ಕಡೆ ಶಾಲೆ ಆರಂಭದ ಬಗ್ಗೆ ಇವತ್ತು ಬಹುತೇಕ ಚರ್ಚೆ ಆಗುತ್ತೆ, ಅಂತಿಮ ನಿರ್ಧಾರ ಆಗುತ್ತೆ. ಇನ್ನೊಂದು ಕಡೆ ಸಾರ್ವಜನಿಕವಾಗಿ ಗಣೇಶೋತ್ಸವ ಅಂದ್ರೆ ಹಬ್ಬದ ಸಂಭ್ರಮವನ್ನ ಯಾವ ತರ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸರ್ಕಾರದಿಂದ ಗೈಡ್ಲೈನ್ಸ್ ಇವತ್ತು ಬಿಡುಗಡೆ ಆಗುತ್ತೆ. ಎಲ್ಲ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಸ್ವಪಕ್ಷೀಯರೇ ಈಗ ಆಗ್ರಹವನ್ನ ಮಾಡ್ತಿರೋದು ಅದ್ಧೂರಿಯಾಗಿ ನಾವು ಗಣೇಶ ಚತುರ್ಥಿಯನ್ನ ಮಾಡಬೇಕು, ಗಣೇಶೋತ್ಸವ ಮಾಡಬೇಕು, ಬಿಜೆಪಿ ಸರ್ಕಾರ ಇದ್ರೂ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಕ್ಕೊಂಥರ ಇಕ್ಕಟ್ಟಿನ ಪರಿಸ್ಥಿತಿ, ಕೇರಳ ಓಣಂ ಆದ್ಮೇಲೆ ಏನೆಲ್ಲ ಪರಿಸ್ಥಿತಿ ಆಗಿದೆ ನಾವು ಗಮನಿಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ಸಿಎಂ ಯಾವ ತರ ನಿರ್ಧಾರಕ್ಕೆ ಬರಬಹುದು ಅಂತ ಶರ್ಮಿತ ಶೆಟ್ಟಿ, ಇದೀಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸಭೆ ಗೃಹ ಕಚೇರಿ ಕೃಷ್ಣದಲ್ಲಿ ಆರಂಭವಾಗಿದೆ. ಇವತ್ತಿನ ಸಭೆ ಎರಡು ವಿಚಾರಕ್ಕೆ ಮಹತ್ವವನ್ನು ಪಡೆದಿರುವಂಥದ್ದು. ಒಂದು, ಸಾರ್ವಜನಿಕ ಗಣೇಶೋತ್ಸವಕ್ಕೆ ಸರ್ಕಾರ ಅನುಮತಿ ಕೊಡಬೇಕಾ ಬೇಡ ಅನ್ನೋದು. ಮತ್ತೊಂದು, 1ರಿಂದ 8ರವರೆಗೆ ಭೌತಿಕ ತರಗತಿಗಳನ್ನ ಆರಂಭಿಸಬೇಕಾ ಬೇಡ ಅನ್ನೋದು ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗಬೇಕಾಗಿರುವಂಥದ್ದು. ಪ್ರಮುಖವಾಗಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅವಕಾಶ ಕೊಡಬೇಕಂತ ಕೇಳಿ ಬಿಜೆಪಿಯ ಸ್ವಪಕ್ಷೀಯ ಶಾಸಕರುಗಳೇ ಒತ್ತಡವನ್ನು ಹೇರ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬಿಜೆಪಿಯ ರೆಬಲ್ ಎಂಎಲ್ಎ ಅಂತ ಕರೆಸಿಕೊಳ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಳ್ಳವರು ಸರ್ಕಾರಕ್ಕೆ ನೇರವಾಗಿ ಆಗ್ರಹವನ್ನು ಮಾಡಿರುವಂಥದ್ದು. ಇದರ ಜೊತೆಗೆ ಬಿಜೆಪಿಯ ಜೊತೆಗಿರ್ತಕ್ಕಂಥ ಹಿಂದೂ ಪರ ಸಂಘಟನೆಗಳಾಗಿರ್ತಕ್ಕಂಥ ಪ್ರಮುಖವಾಗಿ ವಿಶ್ವ ಹಿಂದೂ ಪರಿಷತ್ ಕೂಡ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅವಕಾಶವನ್ನು ಕೊಡಬೇಕು, 40ರಿಂದ 50 ಜನರು ಗಣೇಶೋತ್ಸವವನ್ನು ಆಚರಿಸಲಿಕ್ಕೆ ಅವಕಾಶವನ್ನು ಕೊಡಬೇಕಂತೇಳಿ ಈಗಾಗಲೇ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು. ಇನ್ನು ಸಂಘ ಪರಿವಾರ ಕೂಡ ಪರೋಕ್ಷವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಇಂಟರ್ನಲ್ ಆಗಿ ಒತ್ತಡವನ್ನು ಹಾಕಿರುವಂಥದ್ದು. ಇದರ ಬೆನ್ನಲ್ಲೇ ಪ್ರಮೋದ್ ಮುತಾಲಿಕ್ ನೇತೃತ್ವದ ಶ್ರೀರಾಮ ಸೇನ ಇದೀಗ ಪ್ರತಿಭಟನೆ ಕೂಡ ಇಳಿದಿರುವಂಥದ್ದು. ಅಲ್ಲದೆ ಹಿಂದೂ ಪರ ಸಂಘಟನೆಗಳಲ್ಲದೆ ಇದೀಗ ಮುಖ್ಯಮಂತ್ರಿಗಳಿಗೆ ಇವರದೇ ಸರ್ಕಾರ ಇರತಕ್ಕಂಥದ್ದು, ಒಂದು ಕಡೆ ಕೋವಿಡ್ 3ನೇ ಅಲೆ ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥದ್ದು, ಕರ್ನಾಟಕ ರಾಜ್ಯದಲ್ಲಿ 2ನೇ ಅಲೆ ಮಾತ್ರ ಇರುವಂಥದ್ದು, 3ನೇ ಅಲೆ ಎಂಟ್ರಿ ಕೊಡೋಕ್ಕೂ ಮುನ್ನ ಸರ್ಕಾರ ಮತ್ತಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಕೂಡ ಆರೋಗ್ಯ ಇಲಾಖೆ ಎಚ್ಚರಿಕೆ. ಜೊತೆಗೆ ಈ ಸಂಬಂಧಪಟ್ಟಾಗಿ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಕೂಡ ಗಣೇಶೋತ್ಸವ ವಿಚಾರ ಸಂಬಂಧಪಟ್ಟಾಗಿ ಈಗಾಗಲೇ 3ನೇ ಅಲೆ ಕರ್ನಾಟಕಕ್ಕೆ ಎಂಟ್ರಿ ಕೊಡುವ ಮೊದಲೇ ನಾವು ಮತ್ತಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಸಭೆ ಸಮಾರಂಭಗಳಿಗೆ ನಿಷೇಧ ಇರಬೇಕಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ತಿಳಿಸಿರುವಂಥದ್ದು. ಇವತ್ತು ನಡೆದಂಥ ಆರೋಗ್ಯ ಇಲಾಖೆಯ ಪ್ರಮುಖರ ಸಭೆಯಲ್ಲೂ ಕೂಡ ಇದೇ ಮಾತನ್ನು ಕೂಡ ಹೇಳಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ತಜ್ಞ
ತಜ್ಞರ ಸಮಿತಿ ಕೂಡ ಸಲಹಾ ಸಮಿತಿ ಕೂಡ ಗಣೇಶೋತ್ಸವಕ್ಕೆ ನಿಷೇಧವನ್ನು ಏರಿ ಅಂತೇಳಿ ಪರೋಕ್ಷವಾಗಿ ಮುಖ್ಯಮಂತ್ರಿಗಳು ಹೇಳಿರುವಂತ ಮತ್ತು ವರದಿಯಲ್ಲೂ ಕೂಡ ಯಾವುದೇ ಕಾರಣ ಕೂಡ ಗಣೇಶೋತ್ಸವವನ್ನು ಆಚರಿಸಲಿಕ್ಕೆ ಬಿಡಬೇಡಿ. ಒಂದು ವೇಳೆ ಗಣೇಶೋತ್ಸವವನ್ನು ಆಚರಿಸಿದರೆ ಸಾರ್ವಜನಿಕರ ದಟ್ಟಣೆ ಹೆಚ್ಚಾಗಲಿದೆ, ಆ ಮುಖಾಂತರ ಕೋವಿಡ್ ಸೋಂಕಿತರ ಸಂಖ್ಯೆ ಅನಗತ್ಯವಾಗಿ ಹೆಚ್ಚಳವಾಗಲಿದೆ, ನಾವು ಅನಗತ್ಯವಾಗಿ ಮೂರನೇ ಅಲೆಯನ್ನು ಇನ್ವೈಟ್ ಮಾಡುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಒಂಥರ ಇಕ್ಕಟ್ಟಿನ ಸ್ಥಿತಿಯಾಗಿದೆ. ಯಾಕಂತೇಳಿದ್ರೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕ ಗಣೇಶೋತ್ಸವ ವಿಚಾರದಲ್ಲಿ ಬಹಳಷ್ಟು ಕಿರಿಕಿರಿ ಮಾಡಿದಂಥ ಬಿಜೆಪಿ ಮತ್ತು ಬಿಜೆಪಿಯ ನಾಯಕರುಗಳು, ಇದೀಗ ಇವರದೇ ಸರ್ಕಾರ ಇರತಕ್ಕಂಥದ್ದು ಮತ್ತು ಗಣೇಶ ಉತ್ಸವವನ್ನು ಆಚರಿಸಲಿಕ್ಕೆ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ಅವಕಾಶ ಕೊಡಲಿಲ್ಲ ಅಂತೇಳಿದ್ರೆ ಹಿಂದೂ ಪರ ಸಂಘಟನೆಗಳು ಮತ್ತು ಸ್ವಪಕ್ಷೀಯ ಶಾಸಕರ ಕೆಂಗಣ್ಣಿಗೆ ಕೂಡ ಗುರಿಯಾಗಬೇಕಾಗುತ್ತೆ. ಸಾಲದಕ್ಕೆ ಈಗಾಗಲೇ ಸಂಘ ಪರಿವಾರ ಕೂಡ ಟರ್ನ್ಸ್ ಪಡ್ಕೋಬಹುದು ಅಂತ ಪಟೇಲ್, ಯಾಕಂದ್ರೆ ಒಂದು ವೇಳೆ ಈಗ ಮನೆಯಲ್ಲೇ ಕೂರಿಸಿ ನೀವು ಚಿಕ್ಕದಾದಂತಹ ಮೂರ್ತಿಯನ್ನ ಕೂರಿಸಿ ನಿಮ್ದೇನ್ ಪೂಜಾ ಕೈಂಕರ್ಯ ಇದೆ ಅದನ್ನ ಮಾತ್ರ ನೆರವೇರಿಸಿ, ಆದ್ರೆ ಈ ತರ ಏನು ಬೀದಿ ಬೀದಿಗಳಲ್ಲಿ ಇಡ್ತಾ ಇದ್ರು, ಊರಲ್ಲೆಲ್ಲ ಇಡ್ತಾ ಇದ್ರು, ಆತರ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಒಂದು ವೇಳೆ ಸರ್ಕಾರ ಬ್ರೇಕ್ ಹಾಕಿದ್ದೇ ಆದ್ರೆ ಮುಂದೆ ಸ್ವಪಕ್ಷದಲ್ಲೇ ಯಾವ ತರ ಒಂದು ಭಿನ್ನ ಸ್ವರನೋ ಅಥವಾ ಒಂದು ಬಿರುಕು ಮೂಡುವಂತ ಚಾನ್ಸಸ್ ಇರುತ್ತೆ? ಶರ್ಮಿತ ಶೆಟ್ಟಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಹಳಷ್ಟು ಜಾಣ್ಮೆ ಹೆಜ್ಜೆನ ಇಡಲಿಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಕೇವಲ ಮೇಲ್ನೋಟಕ್ಕಷ್ಟೇ ತಾಂತ್ರಿಕ ತಜ್ಞರು ಸಲಹಾ ಸಮಿತಿಯವರು ಗಣೇಶೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಆದ ನಿಲುವನ್ನು ತಿಳಿಸಿದ್ದಾರೆ, ಆ ಮುಖಾಂತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನು ಹೊರಮುಖವಾಗಿ ಹೇಳಿದ್ರು ಕೂಡ ಒಳಗಡೆಯಿಂದ ಎಲ್ಲೊಂದು ಕಡೆ ಸಂಘ ಪರಿವಾರ ಮತ್ತು ಬಿಜೆಪಿ ನಾಯಕರು ಪ್ಲೀಸ್ ಬಿ ಆನ್ಲೈನ್. ಈಗ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸಭೆ ಆರಂಭವಾಗಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಬೊಮ್ಮಾಯಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಕೋವಿಡ್ ಉನ್ನತ ಮಟ್ಟದ ಸಮಿತಿ ಅಧ್ಯಕ್ಷ ದೇವಿ ಶೆಟ್ಟಿ ಅವರು ಪಾಲ್ಗೊಂಡಿದ್ದಾರೆ. ಸಮಿತಿಯ ಎಲ್ಲ ಸದಸ್ಯರು ಕೂಡ ಸಿಎಂ ಸಭೆಯಲ್ಲಿ ಹಾಜರಿದ್ದಾರೆ. ಜೊತೆಯಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್, ಶಿಕ್ಷಣ ಸಚಿವ ನಾಗೇಶ್. ಯಾಕಂದ್ರೆ ಈಗ ಸ್ಕೂಲ್ ಅಂತಂದ್ರೆ ಈಗ 6ರಿಂದ 8ನೇ ತರಗತಿವರೆಗೆ ಆರಂಭ ಮಾಡಬೇಕಾ, ಏನು ಎತ್ತ ಆರಂಭ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸಾಧಕ ಬಾಧಕಗಳ ಅದ್ರ ಬಗ್ಗೆನೂ ಕೂಡ ಈಗ ಚರ್ಚೆಯನ್ನ ಮಾಡಿ ನಿರ್ಧಾರಕ್ಕೆ ಬರಬೇಕಾಗಿದೆ. ಹಾಗಾಗಿ ಶಿಕ್ಷಣ ಸಚಿವರು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ.